नमामि, धम्मं नमामि, संघं नमामि, बुद्धं नमामि। नमो बुद्धाय बंधुगळे, जय भीम। वेलकम टू बुद्ध एंड हिज धम्म, बुद्ध मत्तु अवन धम्म पुस्तक परिचय के स्वागत। बंधुगळे, इवत्तिन ओंदु भागदल्लि युद्धक्के ओप्पद राजकुमार ಸಿದ್ಧಾರ್ಥನನ್ನು ಗಡಿಪಾರು ಮಾಡುವ ಪ್ರಸ್ತಾವದ ಬಗ್ಗೆ ತಿಳಿದುಕೊಳ್ಳೋಣ. ಆಗಿನ ಕಾಲದಲ್ಲಿ ಸಂಘವು ಸಂಘದ ನಿಯಮವನ್ನು ಉಲ್ಲಂಘಿಸಿದವರಿಗೆ ಕೆಲವು ಶಿಕ್ಷೆಗಳನ್ನು ವಿಧಿಸುತ್ತಿತ್ತು. ಆ ಶಿಕ್ಷೆಗಳು ಹೀಗಿದ್ದವು: ಗಲ್ಲು ಶಿಕ್ಷೆಗೆ ಗುರಿಯಾಗಬೇಕಿತ್ತು, ಅಥವಾ ಆಸ್ತಿಯನ್ನೆಲ್ಲ ಸಂಘಕ್ಕೆ ಬರೆದುಕೊಟ್ಟು ಸಾರ್ವಜನಿಕ ಮುಖಭಂಗಕ್ಕೆ ಒಳಗಾಗಬೇಕಿತ್ತು, ಅಥವಾ ರಾಜ್ಯವನ್ನು ತೊರೆದು ಗಡಿಪಾರಾಗಿ ಹೋಗಬೇಕಿತ್ತು. ಹೀಗಿರುವಾಗ ಸಂಘದ ಸಭೆಯಲ್ಲಿ ಸಂಘದ ಸೇನಾಪತಿಯು ರಾಜಕುಮಾರ ಸಿದ್ಧಾರ್ಥನಿಗೆ ಕೇಳುತ್ತಾನೆ: ರಾಜಕುಮಾರನೇ, ನೀನು ಸಂಘವನ್ನು ಸೇರುವ ಸಂದರ್ಭದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ನೆನಪು ಮಾಡಿಕೋ. ಈ ಸಂಘದ ನಿಯಮಗಳನ್ನು ಉಲ್ಲಂಘಿಸಿದರೆ, ಸಂಘದ ನಿಯಮಗಳನ್ನು ಪಾಲಿಸದಿದ್ದರೆ ಸಂಘವು ನಿನಗೆ ಶಿಕ್ಷೆಯನ್ನು ವಿಧಿಸುತ್ತದೆ, ಮತ್ತು ನೀನು ಸಾರ್ವಜನಿಕ ಮುಖಭಂಗಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆಗ ರಾಜಕುಮಾರ ಸಿದ್ಧಾರ್ಥನು ಹೇಳುತ್ತಾನೆ: ಮಿತ್ರರೇ, ಹೌದು, ನಾನು ಪ್ರತಿಜ್ಞೆ ಮಾಡಿದ್ದೆ. ನನ್ನ ತನು ಮನ ಧನಗಳಿಂದ ಸಾಕ್ಯರ ಹಿತಾಸಕ್ತಿಗಳನ್ನು ಕಾಪಾಡುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೆ. ಆದರೆ ಈ ಯುದ್ಧವು ಸಾಕ್ಯರ ಹಿತಾಸಕ್ತಿಗಳಿಗಾಗಿಯೇ ಇದೆ ಎಂದು ನನಗನಿಸುವುದಿಲ್ಲ ಎನ್ನುತ್ತಾನೆ. ಆಗ ಸಂಘದ ಸೇನಾಪತಿಯು ಹೇಳುತ್ತಾನೆ: ರಾಜಕುಮಾರನೇ, ನೀನು ಎಣಿಸುತ್ತಿರಬಹುದು, ನಾನು ರಾಜಕುಮಾರ, ನನ್ನ ತಂದೆ ಮಹಾರಾಜ, ದೊರೆಯ ಅನುಮತಿ ಇಲ್ಲದೆ ಸಂಘವು ನನಗೆ ಹೇಗೆ ಶಿಕ್ಷೆ ವಿಧಿಸುತ್ತದೆ, ಗಡಿಪಾರು ಮಾಡುತ್ತದೆ ಎಂದು ನೀನು ಲೆಕ್ಕ ಹಾಕುತ್ತಿರಬಹುದು. ಆದರೆ ನೆನಪಿಟ್ಟುಕೋ, ನಿನ್ನನ್ನು ಶಿಕ್ಷಿಸಲು ಮತ್ತು ಗಡಿಪಾರು ಮಾಡಲು ಸಂಘಕ್ಕೆ ಬೇರೆ ಮಾರ್ಗಗಳಿವೆ, ಇದಕ್ಕೆ ದೊರೆಯ ಅನುಮತಿ ಬೇಕಾಗಿಲ್ಲವೆಂದು ಹೇಳುತ್ತಾನೆ. ಯುದ್ಧಕ್ಕೆ ಒಪ್ಪದ ರಾಜಕುಮಾರ ಸಿದ್ಧಾರ್ಥನು ಯುದ್ಧದಿಂದ ಸಾಮಾನ್ಯ ಜನರ ಮೇಲೆ ಆಗುವ ಹಾನಿಯ ದುರಂತವನ್ನು ತಪ್ಪಿಸಲು ಮತ್ತು ಜಗತ್ತಿನಲ್ಲಿ ಶಾಂತಿಯ ಸ್ಥಾಪನೆಗಾಗಿ ತನ್ನ ತಂದೆ ತಾಯಿ ಮತ್ತು ಹೆಂಡತಿಯ ಅನುಮತಿಯನ್ನು ಪಡೆದು ಕೋಸಲ ರಾಜ್ಯವನ್ನು ತೊರೆದು ಗಡಿಪಾರಾಗಿ ಹೋಗಲು ನಿರ್ಧರಿಸುತ್ತಾನೆ. ಬಂಧುಗಳೇ, ಮುಂದಿನ ಒಂದು ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಭೀಮ್, ಜೈ ಭಾರತ್.